ಕೊರೋನಾ ಪಾಸಿಟಿವ್ ಬಂದ ಪ್ರತಿಯೊಬ್ಬ ಜನಪ್ರತಿನಿಧಿಯು ಖಾಸಗಿ ಆಸ್ಪತ್ರೆಗೆ ಹಾಗೂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಇಂಥವರ ನಡುವೆ ನಮ್ಮ ಶಾಸಕ ಆಯನೂರು ಮಂಜುನಾಥ್ ವಿಭಿನ್ನ ಹಾದಿ ತುಳಿದಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಆಯನೂರು ಮಂಜುನಾಥ್ ತಮ್ಮನ್ನ ಮೆಗಾನ್ ಆಸ್ಪತ್ರೆಯ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿ ಎಂದು ಕೋರಿದ್ರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದೇನೆ, ಆದರೆ ನನ್ನ ಚಿಕಿತ್ಸೆಯನ್ನ ಮೆಗಾನ್ ಆಸ್ಪತ್ರೆಯಲ್ಲೇ ಮುಂದುವರಿಸಿ ಮೆಗಾನ್ ಆಸ್ಪತ್ರೆಯಲ್ಲೇ ನಾನು ಚಿಕಿತ್ಸೆ ಪಡೆಯುತ್ತೇನೆ ಎಂದು ಮನವಿ ಮಾಡಿದ್ರು. ಆದರೆ ಜಿಲ್ಲಾಡಳಿತ ಈ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈ ನಡುವೆ ಆಯನೂರು ಮಂಜುನಾಥ್ ಕೊರೋನಾದಿಂದ ಮುಕ್ತರಾಗಿ ಬಿಡುಗಡೆಯಾಗಿದ್ದಾರೆ. ತನಗೆ ಯಾವುದೇ ತೊಂದರೆ ಇಲ್ಲದೆ ವಾಸಿಯಾಗಿ ಜನರ ಮುಂದೆ ಬಂದಿದ್ದೇನೆ. ನನ್ನ ಉತ್ತಮ ಆರೋಗ್ಯಕ್ಕಾಗಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಮತ್ತು ಕಟ್ಟಡ ಕಾರ್ಮಿಕರ ಸಂಘದವರಿಗೂ ಆಯನೂರು ಮಂಜುನಾಥ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಕಳೆದ 8-9 ದಿನಗಳಿಂದ ಕೋವಿಡ್ 19 ರ ಪರಿಣಾಮವಾಗಿ ನಿಮ್ಮಿಂದ ದೂರವಾಗಿ ಆಸ್ಪತ್ರೆಗೆ ದಾಖಲಾಗಿದೆ. ತಮ್ಮೆಲ್ಲರ ಹಾರೈಕೆಗಳು, ಆಶೀರ್ವಾದಗಳ ಕಾರಣದಿಂದಾಗಿ ಬಹಳಷ್ಟು ಜನ ನನ್ನ ಆತ್ಮೀಯ ಗೆಳೆಯರು ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಪ್ರಾರ್ಥನೆಗಳನ್ನು ಪೂಜೆಗಳನ್ನು ಸಲ್ಲಿಸಿದ್ರ ಪರಿಣಾಮವಾಗಿ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಒಂದು ಸಣ್ಣ ಸಮಸ್ಯೆಯೂ ಉಲ್ಬಣ ಆಗದೆ ಈ ದಿನ 4 ಗಂಟೆಗೆ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದೇನೆ. ಸಂಪೂರ್ಣ ಆರೋಗ್ಯವಂತನಾಗಿದ್ದು ಮೊದಲಿನಂತೆ ಚಟುವಟಿಕೆಗಳನ್ನು ನಾನು ತೊಡಗಿಸ್ಕೋಬಹುದು ಅನ್ನೋಂಥ ಒಂದು ಸ್ಥಿತಿಯಲ್ಲಿದ್ದೇನೆ. ಆದರೂ ಸಹ ಡಾಕ್ಟರ್ ಸಲಹೆಯಂತೆ ಒಂದು 4-6 ದಿನಗಳ ಕಾಲ ಮತ್ತೊಂದಿಷ್ಟು ಅಂತರವನ್ನು ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನಿಮ್ಮನ್ನು ನೇರವಾಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಆರೋಗ್ಯ ಗುಣಮುಖ ಆಗಲಿಕ್ಕಾಗಿ ತಾವು ಮಾಡಿದ ಎಲ್ಲ ಪ್ರಾರ್ಥನೆಗಳಿಗಾಗಿ, ಹಾರೈಕೆಗಳಿಗಾಗಿ ನಾನು ನಿಮಗೆ ಅತ್ಯಂತ ಚಿರಋಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಂಜಪ್ಪ ಹಾಸ್ಪಿಟಲ್ನ ಆಡಳಿತ ಮಂಡಳಿ, ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು, ಅದರ ನೇತೃತ್ವ ವಹಿಸಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಮತ್ತವರ ತಂಡ, ಇವರುಗಳ ಪರಿಶ್ರಮ, ಅವರು ತೆಗೆದುಕೊಂಡಂತಹ ಕಾಳಜಿ ಕೂಡ ನಾನು ಆರೋಗ್ಯದಿಂದ ಹಿಂತಿರುಗಲಿಕ್ಕೆ ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ನನ್ನ ಗೆಳೆಯನಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ ಮೆಗನ